ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಡೊಮೇನ್. ಈ ವಿಡಿಯೋದಲ್ಲಿ ನಾನು ಶಾಮಿ 11 ಲೈಟ್ ಎನ್ಇ 5G ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಸೊ ಇದರ ಸ್ಪೆಸಿಫಿಕೇಶನ್ಸ್, ಫೀಚರ್ಸ್ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಸೊ ನೋಡ್ತಾ ಇರಿ ವಿಡಿಯೋ ಕೊನೆ ತನಕ, ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಸೊ ಮೊದಲನೇದಾಗಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಏನು ಹೇಳಬೇಕಂತ ಹೇಳಿದ್ರೆ, ಶಾಮಿ ಅವರು ಅವರ ಮೀ ಬ್ರ್ಯಾಂಡಿಂಗ್ ಅನ್ನು ರಿಮೂವ್ ಮಾಡಿದ್ದಾರೆ. ಇನ್ನು ಯಾವುದೇ ಶಾಮಿ ಅವರ ಹೈ ಎಂಡ್ ಸ್ಮಾರ್ಟ್ಫೋನ್ಸ್ ಬಂದರೆ ಅದರಲ್ಲಿ ಮೀ ಬ್ರ್ಯಾಂಡಿಂಗ್ ಇರೋದಿಲ್ಲ, ಶಾಮಿ ಬ್ರ್ಯಾಂಡಿಂಗ್ ಇರುತ್ತೆ. ಸೊ ಈ ಸ್ಮಾರ್ಟ್ಫೋನ್ ಅದು ಇಂಡಿಯಾದಲ್ಲಿ ಫಸ್ಟ್ ಲಾಂಚ್ ಆಗ್ತಾ ಇದೆ ಶಾಮಿ ಬ್ರ್ಯಾಂಡ್ ಮೂಲಕ, ಶಾಮಿ 11 ಲೈಟ್ ಎನ್ ಇ 5G ಅಂತ. ಸೊ ಮೊದಲನೇದಾಗಿದ್ರ ಡಿಸ್ಪ್ಲೇ ಬಗ್ಗೆ ಮಾತಾಡ್ತಾ ಇದ್ರೆ, ಇದರಲ್ಲಿ 6.55 ಇಂಚ್ ಫುಲ್ ಹೆಚ್ ಡಿ ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಈ ಡಿಸ್ಪ್ಲೇ ಒಂದು 90Hz ರಿಫ್ರೆಶ್ ರೇಟ್ನ ಡಿಸ್ಪ್ಲೇ ಆಗಿದೆ, ಹಾಗೆಯೇ ಪಂಚ್ ಹೋಲ್ ಸ್ಟೈಲ್ ಇದಾಗಿದೆ. ಸೊ ಈ ಡಿಸ್ಪ್ಲೇ HDR10+ ಸಪೋರ್ಟ್ ಕೂಡ ಇದೆ, ಹಾಗೆಯೇ ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ, ಹಾಗೆಯೇ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಈ ಡಿಸ್ಪ್ಲೇಗೆ ಬರ್ತಾ ಇದೆ. ಸೊ ನೆಕ್ಸ್ಟ್, ಈ ಸ್ಮಾರ್ಟ್ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಯಾವುದಂತ ಹೇಳಿದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 778G ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆಯೇ ಈ ಸ್ಮಾರ್ಟ್ಫೋನ್ 6GB ಅಥವಾ 8GB ರ್ಯಾಮ್ ಆಪ್ಷನ್ಸ್ ಅಲ್ಲಿ ಬರ್ತಾ ಇದೆ, ಹಾಗೆಯೇ 128GB ಸ್ಟೋರೇಜ್ ಆಪ್ಷನ್ಸ್ ಅಲ್ಲಿ ಕೂಡ ಶಾಮಿ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಈ ಸ್ಮಾರ್ಟ್ಫೋನ್ನ ಕ್ಯಾಮರಾ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟಪ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇದರ ಪ್ರೈಮರಿ ಕ್ಯಾಮರಾ 64MP ಆಗಿದೆ, ಹಾಗೆಯೇ 8MP ಅಲ್ಟ್ರಾ ವೈಡ್ ಸೆನ್ಸರ್ ಇದೆ, ಹಾಗೆಯೇ ಕೊನೆಯದಾಗಿ 5MP ಟೆಲಿಮ್ಯಾಕ್ರೋ ಸೆನ್ಸರ್ ಇದೆ. ಸೊ ಈ ಟ್ರಿಪಲ್ ಕ್ಯಾಮರಾ ಸೆಟಪ್ಗೆ ಒಂದು LED ಫ್ಲಾಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಈ ಸ್ಮಾರ್ಟ್ಫೋನ್ ಮೂಲಕ ಸೆಲ್ಫಿ ಅಥವಾ ವಿಡಿಯೋ ಕಾಲಿಂಗ್ ಮಾಡಬೇಕಾದ್ರೆ, ಇದರಲ್ಲಿ 20MP ಫ್ರಂಟ್ ಕ್ಯಾಮರಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೆಕ್ಯೂರಿಟಿ ಪರ್ಪಸ್ಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಈ ಸ್ಮಾರ್ಟ್ಫೋನಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್, ಈ ಸ್ಮಾರ್ಟ್ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 4250mAh ಬ್ಯಾಟ್ರಿ ಕೊಟ್ಟಿದ್ದಾರೆ, ಹಾಗೆಯೇ 33W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಈ ಶಾಮಿ 11 ಲೈಟ್ ಎನ್ಇ 5G ಸಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್, ಈ ಸ್ಮಾರ್ಟ್ಫೋನ್ನ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 5G ಪ್ರೊಸೆಸರ್ ಇದ್ದ ಕಾರಣ ಇದರಲ್ಲಿ 5G ಕನೆಕ್ಟಿವಿಟಿ ಇದೆ, ಹಾಗೆಯೇ 12 5G ಬ್ಯಾಂಡ್ಸ್ ಕೂಡ ಈ ಸ್ಮಾರ್ಟ್ಫೋನ್ ಸಪೋರ್ಟ್ ಮಾಡ್ತದೆ. ನೆಕ್ಸ್ಟ್, ಇದರಲ್ಲಿ NFC ಇದೆ, ವೈಫೈ ಇದೆ, ಹಾಗೆಯೇ ಬ್ಲೂಟೂತ್ ವರ್ಷನ್ 5.2 ಇದೆ. ನೆಕ್ಸ್ಟ್, ಚಾರ್ಜಿಂಗ್ಗೋಸ್ಕರ USB ಟೈಪ್ ಸಿ ಪೋರ್ಟ್ ಇದೆ, ಹಾಗೆಯೇ GPS ಇದೆ. ಸೊ ಇದೆಲ್ಲ ಇದರ ಕನೆಕ್ಟಿವಿಟಿ ಆಪ್ಷನ್ಸ್. ನೆಕ್ಸ್ಟ್, ಈ ಸ್ಮಾರ್ಟ್ಫೋನ್ನ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಆಂಡ್ರಾಯ್ಡ್ 11 ಬೇಸ್ಡ್ MIUI 12.5 ಬರ್ತಾ ಇದೆ. ನೆಕ್ಸ್ಟ್, ಈ ಸ್ಮಾರ್ಟ್ಫೋನಲ್ಲಿ ನನಗೆ ಕೆಲವು ಇಷ್ಟವಾದ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಸೊ ಮೊದಲನೇದಾಗಿ ಇದರಲ್ಲಿ ಇಷ್ಟವಾದ ಸ್ಪೆಸಿಫಿಕೇಶನ್ ಯಾವುದಂತ ಹೇಳಿದರೆ, 64MP ಕ್ಯಾಮರಾ ಪ್ರೈಮರಿ ಕ್ಯಾಮರಾ. ಈ ಸೆಗ್ಮೆಂಟಲ್ಲಿ ಎಲ್ಲರೂ 64MP ಪ್ರೈಮರಿ ಕ್ಯಾಮರಾ ಕೊಟ್ಟಿದ್ದಾರೆ, ಹಾಗೆಯೇ ಈ ಸ್ಮಾರ್ಟ್ಫೋನ್ ಕೂಡ 64MP ಪ್ರೈಮರಿ ಕ್ಯಾಮರಾ ಕೊಟ್ಟಿದ್ದಾರೆ, ಅದೊಂದಕ್ಕೆ ಪ್ಲಸ್ ಪಾಯಿಂಟ್. ನೆಕ್ಸ್ಟ್, ಇದರಲ್ಲಿ 33W ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಚಾರ್ಜಿಂಗ್ ಟೈಮ್ ತುಂಬ ಕಡಿಮೆ ಇರುತ್ತೆ ಈ 33W ಫಾಸ್ಟ್ ಚಾರ್ಜಿಂಗಿಂದ. ನೆಕ್ಸ್ಟ್, ಈ ಸ್ಮಾರ್ಟ್ಫೋನ್ ಸ್ಲಿಮ್ ಹಾಗೂ ಲೈಟೆಸ್ಟ್ ಆಗಿದೆ. ಯಾಕಂತ ಹೇಳಿದರೆ, ಈ 5G ಸ್ಮಾರ್ಟ್ಫೋನ್ ಲೈನಪ್ಪಲ್ಲಿ ಈ ಶಾಮಿ 11 ಲೈಟ್ ಎನ್ಇ 5G ಒಂದು ಸ್ಲಿಮ್ಮೆಸ್ಟ್ ಹಾಗೂ ಥಿನ್ನೆಸ್ಟ್ ಫೋನ್ ಆಗಿದೆ. ಯಾಕಂತ ಹೇಳಿದರೆ, ಇದು ಕೇವಲ 6.81mm ಥಿನ್ ಆಗಿದೆ, ಹಾಗೆಯೇ 158 grams ವೆಯ್ಟ್ ಆಗಿದೆ ಇದರದ್ದು. ಸೊ ಇದು ಈ 5G ಸ್ಮಾರ್ಟ್ಫೋನ್ಲಿ ಥಿನ್ನೆಸ್ಟ್ ಹಾಗೂ ಸ್ಲಿಮ್ಮೆಸ್ಟ್ ಫೋನ್ ಆಗಿದೆ. ಸೊ ನೆಕ್ಸ್ಟ್, ಇದರಲ್ಲಿ ನನಗೆ ಕೆಲವು ಇಷ್ಟವಾದಂತಹ ಸ್ಪೆಸಿಫಿಕೇಶನ್ಸ್ ಯಾವುದಂತ ಹೇಳಿದರೆ, ಮೊದಲನೇದಾಗಿ ಇದರ ಡಿಸ್ಪ್ಲೇಯ ರಿಫ್ರೆಶ್ ರೇಟ್ 90Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ರೀಸೆಂಟ್ಲಿ ಲಾಂಚ್ ಆದ ಸ್ಯಾಮ್ಸಂಗ್ ಗ್ಯಾಲಕ್ಸಿ M52 ಹಾಗೆಯೇ ಐಕ್ಯೂ Z5 ಇದೇ ಪ್ರೈಸ್ ಸೆಗ್ಮೆಂಟಲ್ಲಿ ಬರ್ತಾ ಇದೆ, ಆದರೆ ಅದರಲ್ಲಿ 120Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಬಟ್ ಈ ಸ್ಮಾರ್ಟ್ಫೋನ್ನಲ್ಲಿ 90Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಸೊ ಇದು ಈ ಸ್ಮಾರ್ಟ್ಫೋನ್ನ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್, ಈ ಸ್ಮಾರ್ಟ್ಫೋನಲ್ಲಿ MIUI ಬರ್ತಾ ಇದೆ, ಕಸ್ಟಮ್ OS ಶಾಮಿ ಅವರದ್ದು. ಸೊ ಅದು ಕೂಡ ತುಂಬ ಬಗ್ಸಲ್ಲಿ ಇರ್ತದೆ ಆ ಅಪ್ಡೇಟ್ಸ್ ಕೆಲವು. ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು MIUI ಮೇಲೆ. ಸೊ ಹಾಗೆಯೇ ತುಂಬ ಕಸ್ಟಮೈಸೇಷನ್ಸ್ ಕೂಡ ಆ ಆಪರೇಟಿಂಗ್ ಸಿಸ್ಟಮಲ್ಲಿ ಇರುತ್ತೆ. ಸೊ ಎಲ್ರಿಗೂ ಈ MIUI ಇಷ್ಟ ಆಗಲಿಕ್ಕಿಲ್ಲ. ಸೊ ಅದೊಂದು ಇದರ ಈ ಸ್ಮಾರ್ಟ್ಫೋನ್ನ ಡಿಸ್ಅಡ್ವಾಂಟೇಜ್. ಕೊನೆಯದಾಗಿ ಈ ಸ್ಮಾರ್ಟ್ಫೋನ್ನ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6GB ಪ್ಲಸ್ 128GB ವೇರಿಯಂಟ್ಗೆ 26,999 ಆಗುತ್ತೆ, ಹಾಗೆಯೇ 8GB ಪ್ಲಸ್ 128GB ವೇರಿಯಂಟ್ಗೆ 28,999 ಆಗುತ್ತೆ. ಸೊ ನಿಮಗೆ ಈ ಸ್ಮಾರ್ಟ್ಫೋನನ್ನು ಪರ್ಚೇಸ್ ಮಾಡಬೇಕಂತ ಇದ್ದರೆ, October 2 ನಂತರ Amazon, Mi.com ಹಾಗೆ ಮೀ ಹೋಮ್ ಮೂಲಕ ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಸೊ ಟಾಟಾ ಬೈ ಬೈ. ಟೆಕ್ನಿಕಲ್ ಡೊಮೇನ್ ಸೈನಿಂಗ್ ಆಫ್.